ನನ್ನ ಹೆಸರು ಶಿವೋಡ ರವಿ ಅಂತ, ಶಿವೋಡ ಪಂಚಂಕ್ರಿ. ಸೊ ಇವರಿಷ್ಟು ಜನ ನಮ್ಮ ಟೀಮು. ಸರ್ ಬನ್ನಿ ಸರ್, ಸರ್ ನೀವು ಬನ್ನಿ. ಸೊ ಆ ಕೇಕ್ ಏನು ನೋಡಿದ್ದೀರಾ, ಅದಕ್ಕೆ ಇಷ್ಟು ಜನ ಸಪೋರ್ಟ್ ಇದೆ. ನಾವು ಒಬ್ಬನ ಕೈಯಿಂದ ಆಗೋದಂತ ಅಂತಲ್ಲ, ಎರಡು ಸಪೋರ್ಟ್ ಇದೆ. ಆ್ಯಂಡ್ ತುಂಬ ಪ್ಲ್ಯಾನ್ಸ್ ಇತ್ತು, ಬಟ್ ಏನಂದ್ರೆ ರಷಲ್ಲಿ ಅಲ್ಲೇನು ಸರಿಯಾಗಿ ಮಾಡೋಕ್ಕಾಗಿಲ್ಲ. ಸೊ ನಾವು ವರ್ಷದಿಂದನೂ ಬರ್ತಾಯಿದ್ವಿ. ಲಾಸ್ಟ್ ಇಯರ್ ನಡಸಾರ್ಭೌಮನ ರಾಜರತ್ನ ಅಂತ ಒಂದು ಕೇಕ್ ಮಾಡಿದ್ವಿ. ಆ್ಯಂಡ್ ಈ ಸತಿ ಸ್ಯಾಂಡಲ್ವುಡ್ ಮಿಸ್ಟರ್ ಪರ್ಫೆಕ್ಟ್ ಅಂತ ಮಾಡಿದ್ವಿ. ಬಟ್ ಇಷ್ಟಪಟ್ಟರು. ಆ್ಯಂಡ್ ಅಪ್ಪು ಸರ್ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ, ಒಂದ್ಸತಿ ಮನೆಗೆ ಬನ್ನಿ ಅಂತ ಹೇಳಿದ್ದಾರೆ. ಅದೇ ನಮ್ಗೆ ತುಂಬ ಖುಷಿಯಾಗಿದೆ. ಸರ್ ಅವ್ರು ಹೇಳ್ತಾರೆ ಸಿಂಪಲಾಗಿ ಮಾಡೋಣ ಅಂತ, ಬಟ್ ಅಭಿಮಾನಿಗಳು ಸುಮ್ಮನೆ ಇರಬೇಕಲ್ವ? ನಮ್ಮ ಖುಷಿ ಅದು, ನಮ್ಮ ಪ್ರೀತಿ, ನಮ್ಮ ಖುಷಿ. ಒಂದು ಆಫನೇಜ್ ಇದೆ, ಸೊ ಅಲ್ಲಿ ಇವತ್ತು ನಾವು ಮಧ್ಯಾಹ್ನಕ್ಕೆ ಮಕ್ಳಿಗೆ ಅರೇಂಜ್ ಮಾಡ್ತಾಯಿದ್ದೀವಿ. ನಮಗೆ ಇದೊಂದು ಖುಷಿ, ಅವ್ರ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದು. ಸೊ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ನಮ್ಮ ಟೀಮು ಆ್ಯಂಡ್ ಪ್ರತಿಯೊಬ್ಬರೂ ಕೈ ಜೋಡಿಸಿದ್ದಾರೆ. ಆ್ಯಂಡ್ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ತುಂಬ ಖುಷಿಯಾಯಿತು, ಬಟ್ ಏನಂದ್ರೆ ತುಂಬ ನೂಕು ನುಗ್ಗಲಾಗೋಯ್ತು. ಬಟ್ ಚೆನ್ನಾಗಿ, ಹಾಂ, ತುಂಬ ರಶ್ ಆಗಿಬಿಡಿತ್ತು. ಸೊ ವಾಸ್ ಫೈನ್. ಬಟ್ ಅವರು ರೆಕಗ್ನೈಸ್ ಮಾಡಿದ್ರು ಆ್ಯಂಡ್ ಹೇಳಿದ್ದಾರೆ. ನಮಗೇನು ಖುಷಿ ಅಂದರೆ ಅವರು ಸಪ್ರೇಟಾಗಿ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು, ನಮ್ಗೆ ಅದೊಂದು ಖುಷಿ ಆಯಿತು. ಮಿಸ್ಟರ್ ಪರ್ಫೆಕ್ಟ್ ಪುನೀತ್ ರಾಜ್ಕುಮಾರ್ಗೆ, ಮಿಸ್ಟರ್ ಪರ್ಫೆಕ್ಟ್ ಪುನೀತ್ ರಾಜ್ಕುಮಾರ್ಗೆ. ಬಾಸು ಹಾಟ್ಲಿ ತುಂಬ ಸ್ಮೂತು, ಏನೇ ಆದರೂ ಅವರು ಡೈರೆಕ್ಟ್ ಅವರು, ಅದಕ್ಕೆ ನಾವು ಮಿಸ್ಟರ್ ಪರ್ಫೆಕ್ಟ್ ಅಂತೀವಿ. ಯಾವತ್ತೂ ಬಾಸು ಸ್ಯಾಂಡಲ್ವುಡಲ್ಲಿ ನಂಬರ್ ಒನ್ನು, ಈಗಲೂ ನಂಬರ್ ಒನ್ನೇ, ಮುಂದೆನೂ ನಂಬರ್ ಒನ್ನೇ. ನಾವು ಇದೇ ಥರ ಸಪೋರ್ಟು ಕೊನೆ ತನಕ ಇರುತ್ತೆ, ಸಾಯೋ ತನಕ ಇರುತ್ತೆ. ಬಾಸ್ಗೋಸ್ಕರ ಏನು ಮಾಡೋಕ್ಕೂ ರೆಡಿ ನಾವು. ನಾವು ಬಾಸ್ ಅಪ್ಪು ಫಿಲಮಿಂದ ಫ್ಯಾನ್ ನಾವು, ಆದರೆ ನಾವು ಒಡನಾಟದಿಂದ ನಾಲ್ಕು ವರ್ಷದಿಂದ ಒಡನಾಟದಿಂದ ಇದ್ದೀವಿ. ನಾಲ್ಕು ವರ್ಷದಿಂದ ಫೋಟೋ ಗಿಟೋ ಹೊಡ್ಸ್ಕೊಂಡು ತುಂಬ ಖುಷಿಯಿಂದ ಇದೆ. ಬಾಸ್ ಇದೇ ಥರ ಫಿಲಮ್ ಮಾಡಲಿ, ನಾವು ಯಾವತ್ತಿದ್ರು ಸಪೋರ್ಟ್ ಮಾಡ್ತಾಯಿರ್ತೀವಿ. ನಮ್ಮ ಅಧ್ಯಕ್ಷರು ಇದೇ ಥರ ವೆರೈಟಿ ವೆರೈಟಿ ಕಾನ್ಸೆಪ್ಟ್ ಮಾಡ್ತಾರೆ ಅವರು. ಇವತ್ತೊಂದು ಇವತ್ತು ಕೇಕ್ ಮಾಡಿಸಿದ್ವಿ, ಇನ್ನೊಂದು ಮುಂದಿನ ವರ್ಷದ್ದು ಈಗಲೇ ಅವ್ರು ಪ್ಲ್ಯಾನ್ ಮಾಡಿರ್ತಾರೆ, ಏನು ಮಾಡೋಣ, ಏನು ಥಿಂಕ್ ಮಾಡೋಣ ಅಂತ. ಅವ್ರದ್ದು ಒಂಥರ ಮೈಂಡ್ ಸೂಪರಾಗಿದೆ. ಬಾಸ್ಗೆ ಏನು ಮಾಡೋಕ್ಕೂ ರೆಡಿ. ಇನ್ನು ಮುಂದಿನ ವರ್ಷ 45ನೇ ವರ್ಷದ್ದು ಸ್ಪೆಷಲಾಗಿ ಮಾಡಿಸ್ತೀವಿ ಕೇಕು. ಹ್ಯಾಪಿ ಬರ್ತ್ಡೇ ಬಾಸ್, ಹೀಗೆ 100 ವರ್ಷ ಸುಖವಾಗಿರಿ. ನಮ್ಮ ಸಪೋರ್ಟ್ ಯಾವತ್ತಿದ್ರೂ ಇದ್ದೇ ಇರುತ್ತೆ ನಿಮಗೆ. ಆದಷ್ಟು ಅದನ್ನು ಸಮಾಜ ಸೇವೆಗಾಗುವಂಥ ಕೆಲಸಗಳನ್ನ ಮಾಡೋವಂಥದ್ದು. ಸೊ ವಿಜಯ್ ಅಂದ್ಬಿಟ್ಟು. ಸೊ ಇವಾಗ ಶಿವೋಡ ಬನಶಂಕರಿ ಟೀಮ್ ಏನಿದೆ, ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳೇನಿದ್ದಾರೆ, ಆದಷ್ಟುನು ಅವರ ಹೆಸರಲ್ಲಿ, ಪುನೀತ್ ರಾಜ್ಕುಮಾರ್ ಅವ್ರ ಹೆಸರಲ್ಲಿ, ಶಿವಣ್ಣ ಅವ್ರ ಹೆಸರಲ್ಲಿ, ಅಣ್ಣ ಅವ್ರ ಹೆಸರಲ್ಲಿ ಸಮಾಜ ಸೇವೆ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಇವತ್ತಿಗೂ ಇನ್ನು ಮುಂದೆನೂ ಮಾಡ್ಕೊಂಡು ಹೋಗ್ತಾರೆ ಅದನ್ನು. ಪ್ರತಿ ಬರ್ಡೇಗೂ ಮಾಡ್ತೀವಿ. ಇವತ್ತು ಕೂಡ ಅನಾಥಾಶ್ರಮದಲ್ಲಿ ಹಂಚಬೇಕು ಅಂತ ಐಡಿಯಾ ಮಾಡಿದ್ದೀವಿ, ಅದನ್ನೆಲ್ಲ ಖಂಡಿತ ಮಾಡ್ತೀವಿ. ಮತ್ತು ಸ್ಯಾಂಡಲ್ವುಡ್ನಲ್ಲಿ ಕಪ್ಪು ಚುಕ್ಕೆ ಇಲ್ದಿರೋ ಅಂಥ ಒಂದು ಕಾಂಟ್ರವರ್ಸಿ ಇಲ್ದಿರೋ ಅಂಥ ಒಬ್ಬರೇ ಒಬ್ಬರು ಹೀರೋ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಅವರು. ಪ್ಯೂರ್ ವಜ್ರ. ಅದಕ್ಕೋಸ್ಕರನೇ ಅವ್ರನ್ನ ನಾವು ಮೇಯ್ನಾಗಿ ಇಷ್ಟಪಡೋಂಥದ್ದು. ಅವ್ರನ್ನ ಕಾಂಟ್ರವರ್ಸಿನೇ ಇಲ್ದಿರೋಂಥ ಒಬ್ಬೇ ಒಬ್ಬರು ಹೀರೋ. ಈಗಲೂ ಬಂದು ಇಷ್ಟು ರಷ್ಯಲ್ಲೂ ಬಂದು ಕೇಕ್ ಕಟ್ ಮಾಡಿ, ಸಾರಿ ನಿಮಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಸಪ್ರೇಟಾಗಿ ಬನ್ನಿ ಅಂತ ಹೇಳಿಬಿಟ್ಟು ಹೋಗೋಷ್ಟು ಪೇಷನ್ಸ್ ಇದೆಯಲ್ಲ, ಅಷ್ಟು ಸಾಕು ನಮಗೆ, ಇನ್ನೇನು ಬೇಕಾಗಿಲ್ಲ. ನಗ್ನಾಗ್ತಾ ಅಷ್ಟೇ. ಹೌದು, ಎಲ್ಲರಿಗೂ ಗೊತ್ತಿರೋ ನಿಮ್ಮ ಬಾಯಲ್ಲೇ ಇಷ್ಟೊಂದು ಬಂದ್ಬಿಡ್ತೀವಿ. ನಮ್ಮ ಬಾಯಿ ನಮ್ಮನ್ನೆಲ್ಲ ಕೇಳ್ತಾವ್ರೆ, ಇನ್ನೂ ಜಾಸ್ತಿ ಹೇಳ್ತಾ ಹೋಗ್ತೀವಿ. ಖಂಡಿತ ಬಗ್ಗೆ ಹೇಳಕ್ಕೆ ಆಗಲ್ಲ, ಬಗ್ಗೆ ತೋರಿಸ್ಬೇಕಷ್ಟೇ. ಅಷ್ಟು ಪ್ರೀತಿ ಇದೆ ನಮಗೆ. ಯಾವತ್ತಿರೋ ಇಲ್ಲಿ ಬಾಸು ಸರ್ ನಟ ಸೌರಭಮ್ಮ, ನಾವು ನೋಡಿದ್ವು ಈ ಥರ ಬಾಸ್ ಆ್ಯಕ್ಟಿಂಗ್ ಮಾಡ್ತಾರೆ, ನಮಗೆ ಕನ್ಫ್ಯೂಸನ್ ಆಗಿತ್ತು ಬಾಸ್ ಈ ಥರ ಆ್ಯಕ್ಟಿಂಗ್ ಮಾಡಿಬಿಟ್ರಲ್ಲ ನಮಗೆ, ಯಾಕೆಂದ್ರೆ ಅವ್ರು ಯಾವ ಆ್ಯಕ್ಟಿಂಗ್ ಥರ ಮಾಡಿರಲ್ಲ, ಫಿಲಮ್ ನಾರ್ಮಲಾಗಿ ಮಾಮೂಲಿ ಥರ ಮಾಡ್ತಾಯಿದ್ರು. ಇದು ವೆರೈಟಿ ಇದೆ, ಒಂಥರ ಆ್ಯಕ್ಟಿಂಗು ಈ ಥರ ಮಾಡ್ಬೋದಂತ ತೋರಿಸೋದು. ಹಾಂ ಹೌದು, ಅದು ಖಂಡಿತ. ಏನು ಈ ಥರ ಬಾಸು, ಯಾವಾಗಲೂ ಅವರು ಸ್ಮೈಲಿಂಗ್ ಜಾಸ್ತಿ. ಗಂಡು ಕಂಡಿಡಿ ಕರ್ನಾಟಕದಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಫೈಟ್ ಅಲ್ಲಿ ಡ್ಯಾನ್ಸ್ ಅಲ್ಲಿ ನಾನು ಏನೇನಾದರೂ ಮಾಡ್ತೀನಿ, ನನಗೆ ಈಗ ಬರಲ್ಲ ಅಂತ ಹಿಂದೆ ಯಾವತ್ತೂ ಸರಿಯಲ್ಲ. ಇನ್ನು ಇನ್ನೂ ಒಂದು ಸ್ಟೆಪ್ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ ಹೊರತು ಹಿಂದೆ ಬರಲ್ಲ ಅಂತ ಯಾವತ್ತೂ ಹಿಂದೆ ಹೋಗಲ್ಲ. ಡ್ಯಾನ್ಸ್ ಮಾಸ್ಟ್ರೇ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ಅಂತೆ ಅವ್ರು ಮಾಡಿಸ್ಬೇಕಾರೆ. ನಮ್ಗೆ ಹೇಳ್ತಾರೆ ಒಬ್ಬೊಬ್ಬರು, ಅವರೇ ಮಾಡೋಕ್ಕಲ್ಲ, ನಾ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಅವಳೆ 44 ವರ್ಷ ಅಲ್ಲ ಅವ್ರಿಗೆ, 14 ವರ್ಷ ಚಿರಯುವಕ, 14 ವರ್ಷ ಚಿರಯುವಕ ಅವರು ಯಾವತ್ತಿದ್ರು. ಹೌದು, ನಾವು ಯುವರತ್ನಗೆ ಇನ್ನೂ ಸಪೋರ್ಟ್ ಮಾಡ್ತೀವಿ. ಯುವರತ್ನ ಇನ್ನೂ ಬಿಗ್ಗೆಸ್ಟ್ ಫಿಲಮಲ್ಲಿ ಅದು ಇನ್ನೂ ಚೆನ್ನಾಗಿರುತ್ತೆ ನಮಗೆ. ಆಲ್ರೆಡಿ ನಮ್ಮ ಆರ್ಟಲ್ಲಿ ಅವರು ಬೇರೆ ಥರನೇ ಇದ್ದಾರೆ. ಬಾಸ್ ಯಾವಾಗಲೂ ಅಲ್ಲಿ, ಇವತ್ತು ರಕ್ತದಾನ ಇದೆ, ರಕ್ತದಾನನೂ ಮಾಡೋಣ ಅಂತಿದ್ದೀವಿ. ಬಾಸ್ ಬರ್ಡೇಗೆ ಅದನ್ನು ಮಾಡ್ತೀವಿ, ಎಲ್ಲ ಥರ ನಮಗೆ ಬಾಸ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ. ನಮಗೆ ಹಬ್ಬ ಇದು, ನಮಗೆ ಊರು ಜಾತ್ರೆ ಇದ್ದಂಗೆ ಒಂಥರ ಇದು, ನಮ್ಮ ಬಾಸ್ ಜಾತ್ರೆ ಇದ್ದಂಗೆ. ಅವ್ರ ಸ್ಟೈಲಿಗೆ, ಸ್ಟೈಲು ಅವ್ರ ಡಿಸೆನ್ಸಿ ಎಲ್ಲ, ಇಷ್ಟಪಡ್ತೀರಾ? ಯಾವ ಫಿಲಮ್ ಇಷ್ಟ ನಿಮಗೆ? ನಟ ಸಾರ್ವಭೌಮ.
ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕಾಣದಂತೆ ಮಾಯವಾದನು. ಅಷ್ಟೇ ಗೊತ್ತು. ನಟ ಸರ್ವೋಭೌಮ ಈಸ್ ಕಿಂಗ್ ಆಫ್ ದ ಸಿನಿಮಾ, ಕಲಿಟ್ರೆ ವೈರಿಗಳೆಲ್ಲ ಇನ್ನು ಗಪ್ಪು ಚಪ್ಪು. ಡ್ಯಾನ್ಸ್ ವಿತ್ ದ ಫೂ ಟಿನ್ 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 ಹಿಂಗ ಆಡ್ಬೇಕು. ಸರ್ವೋಭೌಮ ಈಸ್ ಕಿಂಗ್ ಆಫ್ ದ ಸಿನಿಮಾ, ಕಲಿಟ್ರೆ ವೈರಿಗಳೆಲ್ಲ ಇನ್ನು ಗಪ್ಪು ಚಿಪ್ಪು. ಡ್ಯಾನ್ಸ್ ವಿತ್ ದ ಫೂ ಟಿನ್ 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 ಡ್ಯಾನ್ಸ್ ವಿತ್ ದ ಫೂ ಟಿನ್ 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 ಟಿನ್.